ಮುಖ ನೋಡಿದ್ದಾರ ನನಿಗೆ ಮುಖನೇ ಕಾಣಿಸ್ಲಿಲ್ಲ ಭುವನವರೇ ನೋಡಿದ್ದು ನನಗೆ ತಂದು ನನ್ ಚೀಕ್ಸ್ ಪಕ್ಕ ಹಿಂಗಿಟ್ರು ಅವಳು ಅಳ್ತಾ ಇದ್ಲು ನನ್ ನನ್ ಪಕ್ಕ ಇಟ್ಟಿದ ತಕ್ಷಣ ನಿಲ್ಸ್ತು ಅಳೋ ನಿಲ್ಸ್ತು ಸ್ವಲ್ಪ ಹೊತ್ತು ಟೆಕ್ನಾಲಜಿ ಹೆಂಗಿದೆ ಅಂತಂದ್ರೆ ಅಲ್ಲಿ ನಾನು ನೋಡ್ತಾ ಲೀಟರ್ ಗಟ್ಟಲೆ ಬ್ಲಡ್ ಹೋಗ್ತಾ ರಕ್ತ ಹೋಗ್ತಾ ಇತ್ತು ಇವರೆಲ್ಲ ಆರಾಮಾಗಿ ಕೂತ್ಕೊಂಡಿದ್ದಾರೆ ಇವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ ಏನು ಆಗ್ತಾ ಇದೆ ಅಂತ ಸೊ ಟೆಕ್ನಾಲಜಿ ಸೋ ಫಾಸ್ಟ್ ಫಾರ್ವರ್ಡ್ ಆ್ಯಂಡ್ ಸೋ ಅಡ್ವಾನ್ಸ್ಡ್ ದ್ಯಾಟ್ ನಿಮಗೆ ಅದು ನೋವು ಗೊತ್ತೇ ಆಗೋಲ್ಲ ಅಂದರೆ ನಾನು ಹೇಳ್ತಿರೋದು ಯಾರಿಗೆ ಅಂತಂದರೆ ಇದು ಈ ಅಮ್ಮಂದಿರು ಆಗೋದಕ್ಕೆ ಹೆದರ್ತಾ ಇರುವಂಥ ಹೆಣ್ಣು ಮಕ್ಕಳಿಗೆ ಸುಮಾರು ಜನರಿಗೆ ಈಗ ಈಗ ಪ್ರಸ್ತುತವಾಗಂತೂ ಸುಮಾರು ಜನರಿಗೆ ಅಯ್ಯಪ್ಪ ಬೇಡಪ್ಪ ಆ ನೋವು ಬೇಡ ಆ ಕಷ್ಟ ಬೇಡ ಅಂತ ಬಟ್ ಟೆಕ್ನಾಲಜಿ ಈಗ ಎಸ್ಪೆಷಲಿ ಈ ಮದರ್ಹುಡ್ ಅಂತ ಹಾಸ್ಪಿಟಲೆಲ್ಲ ಟೆಕ್ನಾಲಜಿ ಇಸ್ ವೆರಿ ಫಾರ್ವರ್ಡ್ ಇವ್ ನಾನು ನೋಡ್ತೀವಿ ಇವ್ರಲ್ಲಿ ನಾತ ಇವ್ರ ಜೊತೆ ಇವರು ನನ್ನ ಜೊತೆ ಮಾತಾಡ್ತಿದ್ದಾರೆ ಅಲ್ಲಿ ಕಟ್ ಮಾಡಿ ರಕ್ತ ಗಜಗಜ ಅಂತ ಹೋಗ್ತಾ ಇದೆ ನಾನು ಇವ್ರನ್ನ ನೋಡ್ತಾ ಇದ್ದೀನಿ ಅಲ್ಲಿ ನೋಡ್ತಾ ಇದ್ದೀನಿ ಇವರು ಇದೆ ಏನು ಅಂತ ನನ್ನ ಜೊತೆ ಮಾತಾಡ್ತಿದ್ದೆ ಸೊ ಐ ಆಮ್ ಸಿಂಗ್ ಏನೋ ದ ಟೆಕ್ನಾಲಜಿ ಇಸ್ ಲೈಕ್ ದಾಟ್ ಸೊ ಅದಾದಮೇಲೆ ಆ ಪಾಪನ ಎತ್ತಿ ಅದು ಕಟ್ ಮಾಡಿ ಅದು ಕಿರ್ಚೋದನ್ನ ನೋಡಿದಾಗ ಇಟ್ ಸಮಿಂಗ್ ಸೋ ಡಿಫ್ರೆಂಟ್ ಸೊ ನಾನು ಹೇಳೋದು ಈಗ ಇವಾಗ ಇವ್ರು ಹೇಳ್ತಾ ಇದ್ದಾರೆ ಆ ಅಮ್ಮತನವನ್ನು ಎಲ್ಲ ಹೆಂಗಸರು ಎಲ್ಲ ಎಲ್ಲ ಹೆಣ್ಮಕ್ಳು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನುವಂಥದ್ದು ಬಿಕಾಸ್ ಹೋಗ್ತಾ ಹೋಗ್ತಾ ಹೇಗಾಗ್ತಿದೆ ಅಂತಂದರೆ ಮದುವೆ ಬೇಡ ಮಕ್ಕಳು ಬೇಡ ಮದುವೆ ಅಂತೂ ಬಿಡಿ ಅದು ಪರವಾಗಿಲ್ಲ ಮಕ್ಕಳಂತೂ ಬೇಡವೇ ಬೇಡ ಅನ್ನುವಂಥ ಒಂದು ಸಂದರ್ಭ ಬರ್ತಾ ಇರುವಂಥದ್ದು ಸೊ ಅಂಥವ್ರು ಅರ್ಥ ಮಾಡ್ಕೋಬೇಕು ಇಟ್ಸ್ ವೆರಿ ಬ್ಯೂಟಿಫುಲ್ ಫೀಲಿಂಗ್ ಇವರು ಕೂಡ ಅಷ್ಟು ತಲೆ ಕೆಡಿಸ್ಕೊಂಡಿರಲಿ ಇವ್ರ ಪಾಪು ಅಂದರೆ ತುಂಬ ಇಷ್ಟನೇ ಬಟ್ ಆ ಡೆಲಿವರಿ ಆಗಿ ಆ ಪಾಪು ತಮ್ಮ ಕೈಗೆ ಬಂದು ಅದಕ್ಕೊಂದು ಸಲ ಫಸ್ಟ್ ಫೀಡಿಂಗ್ ಮಾಡಿ ಎದೆ ಹಾಲು ಕುಡಿಸಾದ್ಮೇಲೆ ಆ ಬರುವಂಥ ಒಂದು ಫೀಲಿಂಗ್ ಇದಿಲ್ಲ ಅದು ಶೂಸ್ ಮೆಸ್ಮರೈಸ್ಡ್ ಬೈಟ್ ಸೊ ಐ ಥಿಂಕ್ ಎಲ್ರಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಕಡೆ ಮಗಳಾಗಿರೋದು ಇನ್ನೂ ಖುಷಿಯಾಗಿದೆ ಅನ್ಸುತ್ತ ಹೌದು 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 ಆ್ಯಂಡ್ ಅಂದರೆ ಮಗು ಖುಷಿನೇ ಆದರೆ ಹೆಣ್ಣು ಮಗು ಅಂತಂದಾಗ ನೀವು ನೀವು ಹೇಳಿದಾಗ ಅಪ್ಪಂದಿರಿಗೆ ಅದೊಂದು ಕನೆಕ್ಷನ್ ಬೇರೆ ಲೆವೆಲಲ್ಲೇ ಇರುತ್ತೆ ಆ್ಯಂಡ್ ಅದು ಮಾತು ಕೇಳಿಸ್ಕೊಳ್ಳೋ ರೀತಿ ನಾವೀಗ ಅದು ಏನು ಅಳ್ತಾ ಇದ್ದಾಗ ಏನೋ ಮಾತಾಡಿದಾಗ ಹಿಂಗೆ ನೋಡಿಕೊಂಡು ನಮ್ಮನ್ನು ನೋಡಿದಾಗ ಎದೆಲ್ಲ ಒಂಥರ ಏನೋ ಮೆಲ್ಟ್ ಆದಂಗೆ ಆಗ್ಬಿಡುತ್ತೆ ನಮ್ಮ ಹಾರ್ಟ್ ಸೊ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಸೊ ಮಗಳು ಯಾರ ಥರ ಇದ್ದಾಳೆ ಲೋಕಿ ತೋರಿಸ್ತೀನಿ ನಿಮಗೆ ಯಾವಾಗ್ಲನ್ನ ಖಂಡಿತ ನನ್ನ ನನ್ನ ಪ್ರಕಾರ ಕೂದಲು ಬೋನ್ವ್ರದು ಕಣ್ಣು ಬೋನ್ ಮೂಗು ಬೋನ್ವ್ರದ್ದು ಬಾಯಿ ನನ್ನದು ಆಯಿತಾ ಅಂತ ನನಗೆ ಅನಿಸುತ್ತೆ ಕೋಪ ಗೋಪಾ ಬಾಯಿ ಗೋಣಿ ತುಂಬ ನನಗಿಂತ ಜಾಸ್ತಿ ಕೋಪ ಅನ್ನುತ್ತೆ ಹಾಲು ಏನಾದರೂ ಮಿಸ್ ಆಗ್ಬಿಟ್ರಿ ಕುಡಿಸ್ತಾ ಇರೋದು ರೆಡ್ ಡ್ರಾನ್ತ್ತೆ ಪುನಃ ಬಾಯಿಗೆ ಚುಪ್ ಪ್ರಾಣ ಅನ್ನುತ್ತೆ ಇಸ್ ಇಟ್ಸ್ ಅನ್ ಮೂರು ದಿವಸದ ಪಾಪಗೆ ಅಷ್ಟೆಲ್ಲ ಗೊತ್ತಾಗುತ್ತೆ ಅಂತಂದ್ರೆ ಆಮೇಲೆ ಅದಕ್ಕೆ ಅದಕ್ಕೆ ಹಾಲು ಕುಡಿಬೇಕು ಅಂತ ಅದೇ ಗೊತ್ತಿರುತ್ತೋ ಅದು ಬಾಯ್ ಇಟ್ಟಂಗೆ ಪಚ 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 ಅಂತ ಕುಡಿಯುತ್ತಲ್ಲ ಅದಕ್ಕೆ ಯಾರು ಹೇಳ್ಕೊಟ್ಟಿರ್ತಾರೋ ಮೊದಲನೇ ದಿವಸನೇ ಹುಟ್ಟು ಬಂದಾಗ ಇಟ್ಸ್ ಅನ್ ರಿಯಲ್